ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮ್ಗೆ ಮೆಹೆ ಮೆಣಸಿನ್ಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತಿ ಬರ್ರಿ ಹಂಗಂದ್ರೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ ಮೊದಲಿಗೆ ಒಂದು ಚಮಚದಷ್ಟು ಮೆಂತ್ಯ ಹಿಟ್ಟು ಅಂದ್ರೆ ಮೆಂತ್ಯ ಪುಡಿ ಮೆಂತೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಚಮಚದಷ್ಟು ಒಂದು ಚಮಚದಷ್ಟು ಧನಿಯಾ ಪುಡಿ ತೊಗೊಂಡಿನಿ ಇವೆರಡೂ ಮಿಕ್ಸ್ ಮಾಡ್ಕೊಳ್ರಿ ಹಂಗೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತೀನಿ ಹಿಂಗೆ ಹಾಕೋದ್ರಿಂದ ಘಮ ಹೆಚ್ಚಾಗ್ತತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಮೊಸರನ್ನು ಸೇರಿಸ್ಕೋಬೇಕಾಗ್ತತಿ ಹಂಗೆ ರುಚಿಗಿನೂ ಎಷ್ಟು ಬೇಕೋ ಸ್ಟೂಪ್ ಹಾಕ್ಕೊಳ್ರಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದೊಳಗೆ ಮಾಡಿ ತೋರಿಸೋತೇನೆ ಆನಂತರ ಇದಕ್ಕೆ ನಾನು ಮೊಸರನ್ನು ಸೇರಿಸ್ಕೊಳ್ತೇನೆ ಮೊಸರೇನು ಜಾಸ್ತಿ ಹಿಡಿಯೋದಿಲ್ಲ ನೀವು ಮಜ್ಜಿಗೆ ಮೆಣ್ಸಿನ್ಕಾಯಿ ಅದೆಲ್ಲ ಮಾಡ್ತೀರಲ್ಲ ಆವಾಗ ಅದು ಮಜ್ಜಿಗೆ ಒಳಗನೆ ನೆನೆ ಇಡಬೇಕಾಗ್ತತಿ ಇದು ಹಾಗಲ್ಲ ಇದು ಬಹಳ ಟೇಸ್ಟಿಯಾಗಿರ್ತೈತಿ ಇದು ಮೆಂತ್ಯ ಹಿಟ್ಟು ಅಂದ್ರೆ ಮೆಂತ್ಯ ಪುಡಿ ಜಾಸ್ತಿ ಹಾಕಬೇಕಾಗ್ತಿ ಮೊಸರು ಕಡಿಮೆ ತಗೊಳ್ಬೇಕಾಗ್ತತಿ ಸ್ವಲ್ಪ ಪ್ರಮಾಣದೊಳಗೆ ಮೊಸರನ್ನು ಹಾಕಿ ಇದನ್ನ ಕಲಿಸ್ಕೋಬೇಕಾಗ್ತೀ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೇನೆ ಸ್ವಲ್ಪ ಉದುರು ಉದ್ರ ಅಂತ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೀವು ಮಜ್ಜಿಗೆ ಮತ್ತು ಮೊಸರ್ನಾಗ ಮೊಸರು ಹಾಕಿ ಮಾಡ್ಬೇಕಂದ್ರೆ ಅದನ್ನ ಮಜ್ಜಿಗೆ ಮೊಸರು ಹಿಂಗವರೆಗೂ ನೀವು ಮೆಣಸಿನ್ಕಾಯಿನ ಅದ್ರಾಗ ನೆನೆ ಇಡಬೇಕಾಗ್ತೈತಿ ಇದು ಹಾಗಲ್ಲ ಭಾಳ ಡಿಫ್ರೆಂಟ್ ಆಗೈತೆ ನೋಡಿರಿ ಈ ರೀತಿಯೂ ಅವ್ನು ಮಾಡಿ ನೋಡ್ರಿ ಭಾರಿ ಟೇಸ್ಟಿ ಆಗ್ತವೆ ಇವು ಮೆಣಸಿನ್ಕಾಯಿನ ಉದ್ದುದ್ದಾಗಿರೋದು ಒಂದ ಸಮನಾಗಿರೋದು ತೊಗೊಂಡೇನಿ ಸ್ವಚ್ಛಗ ತೊಳೆದು ಒಂದು ಕಾಟನ್ ಬಟ್ಟೆ ಒಳಗೆ ಒರೆಸಿ ತೊಗೊಂಡೆ ನೀವು ಇದಕ್ಕೇನು ತುಂಬ ತೆಗ್ಯದೇನು ಬೇಡ ಒಂದು ಸ್ವಲ್ಪ ನಾವು ಈ ಥರ ಮಣಿ ಮೇಲೆ ಇಟ್ಟು ಒಂದು ಚಾಕುವಿನ ಸಹಾಯದಿಂದ ಒಂದು ಕಡೆ ಮಾತ್ರ ಇದನ್ನ ಈ ಥರ ಸೀಳು ಇಟ್ಕೋಬೇಕು ಒಂದು ಸೈಡ್ ಮಾತ್ರ ಈ ರೀತಿ ಎಲ್ಲವನ್ನು ಸೀಳಿಸಿಟ್ಕೋಬೇಕು ಅಂದರೆ ಅದಕ್ಕೆ ಮಸಾಲೆ ತುಂಬಬೇಕಲ್ಲ ಅದ್ರ ಸಲುವಾಗಿ ಇವನ್ನ ಇಷ್ಟು ಥರ ಸೀಳಿಸಿಟ್ಕೋಬೇಕು ಎಲ್ಲ ಮೆಣ್ಸಿನ್ಕಾಯಿನೂ ಇದೇ ರೀತಿನ ಮಾಡಿಟ್ಕೊಳ್ರಿ ಇವು ಅಷ್ಟೇ ಬೇರೆ ಮೆಣಸಿನ್ಕಾಯಿ ಥರ ಬಾಳಕದ ಮೆಣಸಿನ್ಕಾಯಿ ಥರ ವರ್ಷಾನ್ಗಟ್ಲೆ ಇಟ್ಕೊಂಡು ನಾವು ಉಪಯೋಗಿಸ್ಕೊಬೋದು ಆವಾಗ ವರ್ಷದಾಗ ಒಂದು ಎರಡು ಸರಿ ಮೂರು ಸಾರಿ ನೀವು ಬಿಸಿಲಿಗೆ ಹಾಕಿರಿ ಅಂದ್ರೆ ಹುಳನೂ ಹಿಡ್ಯೋದಿಲ್ಲ ಮತ್ತು ಚಲೋ ಇರ್ತಾವೆ ಮೆತ್ತಗೂ ಅನ್ಸೋದಿಲ್ಲ ಗರಿ ಗರಿಯಾಗಿ ಇರ್ತಾವೆ ಇದ್ರಾಗಿನ ಬೀಜ ಏನು ತೆಗೆಯೋ ಅವಶ್ಯ ಇಲ್ಲ ಬೀಜ ತೆಗೆದ್ರೆ ಟೇಸ್ಟ್ ಕಡಿಮೆ ಆಕತಿ ಸ್ವಲ್ಪ ಖಾರ ಇಲ್ಲದೆ ಇರುವಂತಹದ್ದು ಮೆಣ್ಸಿನ್ಕಾಯಿನ ನೋಡಿ ತೊಗೊಳ್ರಿ ಈಗ ಇದು ಕಲಸಿಟ್ಕೊಂಡಿರೋದನ್ನ ಮೆಣಸಿನ್ಕಾಯಿ ಒಳಗೆ ತುಂಬಬೇಕಾಗ್ತೈತಿ ಜಾಸ್ತಿ ಏನು ಬೇಡ ಸ ಸ್ವಲ್ಪ ತುಂಬಬೇಕು ಮಸಾಲೆ ಹತ್ತೋದು ಪೂರ್ತಿ ಕಷ್ಟ ತುಂಬಬೇಕದನ್ನ ಬೀಜ ತೆಗೆದ್ರೆ ಟೇಸ್ಟ್ ಕಡಿಮೆ ಆಕೈತಿ ಕೆಲವೊಬ್ರು ಬೀಜ ತೆಗಿತಾರೆ ನಾನು ಮಾತ್ರ ಬೀಜ ತೆಗಿಯಲ್ಲ ಅದ್ರ ಟೇಸ್ಟ್ ಕಡಿಮೆ ಆಗತ್ತೆ ಅಂತೇಳಿ ಸ್ವಲ್ಪ ಖಾರ ಇಲ್ಲಾರದು ನೋಡಿ ತಗೊಳ್ರಿ ಎಲ್ಲನೂ ಸೊ ಸ್ವಲ್ಪ ಸ ಸ್ವಲ್ಪ ತುಂಬಬೇಕಾಗ್ತತಿ ಯಾಕಂತಂದ್ರೆ ಇದಕ್ಕ ಮೊಸರನ್ನು ಹಾಕಿ ಕಲಸಿರ್ತೀವಲ್ಲ ಎಲ್ಲ ಸಮಾನ ಪದಾರ್ಥಗಳು ಒಂದಕ್ಕೊಂದು ಹೊಂದ್ಕೊಂಡಿರ್ತವೆ ಆಮೇಲೆ ಜಾಸ್ತಿ ಏನು ಮಸಾಲೆ ಏನು ಹಿಡಿಯಲ್ಲ ಮತ್ತು ತೀರಾ ಮಸಾಲೆ ಹಾಕಿದ್ರೂ ಸಹಿತ ಭಾಳ ಸ್ಟ್ರಾಂಗ್ ಆಗಿಬಿಡ್ತೈತಿ ತಿನ್ನಬೇಕು ಅಂತ ಅನ್ಸಂಗಿಲ್ಲ ಲೈಟಾಗಿದ್ರೆ ಆಮೇತ್ತೇ ಘಮಾನು ಇರ್ತೈತಿ ಆಮೇಲೆ ಕಹಿನೂ ಅನ್ಸೋದಿಲ್ಲ ತಿನ್ನೋವಾಗ ಈ ರೀತಿ ನಾವು ಎಲ್ಲವನ್ನು ಈ ಥರ ಸ್ಟಫ್ಡ್ ಮಾಡಿ ಇಟ್ಕೋಬೇಕು ಇದನ್ನ ನಾವು ನಾಲ್ಕರಿಂದ ಐದು ದಿನದವರೆಗೂ ಒಣಗಿಸ್ಕೋಬೇಕಾಗ್ತೈತಿ ಬಿಸಿಲು ಜಾಸ್ತಿ ಇದ್ರೆ ಜಲ್ದಿನ ಒಣಗ್ತಾವೆ ಬಿಸಿಲು ಕಡಿಮೆ ಇದ್ರೆ ಐದಾರು ದಿನ ಹಿಡಿತೈತಿ ಇಲ್ಲಾಂದ್ರೆ ಒಂದು ಎರಡು ಮೂರು ದಿನದಾಗ ಒಣಗಿಬಿಡ್ತಾವೆ ಅಂದ್ರೆ ಪೂರ್ತಿಯಾಗಿ ಬೆಳ್ಗಾದ್ರೆ ಇದು ಒಣಗೈತಿ ಅಂತ ಅರ್ಥ ಈಗ ನೋಡ್ರಿ ಎಲ್ಲ ತುಂಬಿಟ್ಕೊಂಡಿರ್ತೀನಿ ನಾನು ಬಿಸಿಲಿಗೆ ಒಂದು ನಾಲ್ಕೈದು ದಿನ ಇಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಅಂತ ನಾಲ್ಕರಿಂದ ಐದು ದಿನ ಇಡ್ತೀನಿ ಈಗ ನೋಡಿರಿ ಒಣಗೀಸಿಟ್ಕೊಂಡಿ ಈ ರೀತಿ ಬೆಳ್ಳಗಾಗ್ಯವು ಇವನ್ನ ಕರ್ದು ಸಹಿತ ತೋರಿಸ್ತೀನಿ ನಿಮ್ಗೆ ಟೇಸ್ಟ್ ಹೆಂಗಾಗತ್ತೆ ಅಂತೇಳಿ ನೀವು ನೋಡ್ಬೋದು ಅವಲಕ್ಕಿ ಜೊತೆ ಮಂಡಕ್ಕಿ ಜೊತೆ ಆಮೇಲೆ ರೊಟ್ಟಿ ಜೊತೆ ಚಪ್ಪ ಮಸಾಲ ಜೊತೆ ಅಂತೂ ಭಾರಿ ಟೇಸ್ಟ್ ಆಗ್ತಾವ ಈ ಮೆಣಸಿನ್ಕಾಯಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ನಾನೊಂದಿಷ್ಟನ್ನು ಕರೆದಿಟ್ಟೇನೆ ಘಮ ಘಮ ಅಂತ ಒಂದು ಸ್ಮೆಲ್ ಬರ್ತೈತಿ ಬಹಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಇವತ್ತಿನ ಈ ಮೆಂತ್ಯೆ ಮೆಣಸಿನ್ಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಂಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕುವಂತಹ ವಿಡಿಯೋಗಳ ಪ್ರತಿ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು